ಮಾತಾಡುವ ಮಂದಾರವೇ ಕಣ್ಗೊಳಿಸಬೇಡ ಹೇಳದೆ ನಾನೇ ಸಖಿ ನಿನಗೆ ಹೇಳಲಿ ನಿನ್ನ ಮೈಯ ತುಂಬಾ ಕಣ್ಣಿದೆ ಮಾತಾಡದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಸುಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ವಜ್ರಕಾಯ ಮಹಾವೀರ ವಿಕ್ರಮ ಮಾರುತಿ ನಂದನ ಹನುಮ ಶೋಕ ನಿವಾರಣ ಭೂತನಾಯಕ ಅಸುರನಿ ಕಂದನ ಕನುಮ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಗೆ ಬಂದಿದ್ದೀವಿ. ಈಗ ಒಟ್ಟಾಗಿ ಎಲ್ಲರೂ ಸೇರಿ ಹೇಳೋಣ, ಜೈ ಆಂಜನೇಯ. ಬಲ ಮೌನಪುತ್ರ ಹನುಮಾನ್ ಕೀ ಜೈ. ಮೂರ ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೇ ಜೊತೆಗಾರ. ಸಾವಿರ ಜನುಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ, ನಿನಗುಂಟು ನಾನಾ ವೇಷ ನಿನ ಮಾತೆ ಕಂಡ ಘೋಷ. ಸಾಗರ ದೇವರು 26 ಅಡಿಯ ಕೃಷ್ಣ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ಇಡೀ ಭಾರತದ ಒಂದೇ ಒಂದು ಅತಿ ಎತ್ತರವಾದಂಥ ವಿಗ್ರಹವಾಗಿರುತ್ತೆ. ಹಾಗೆ ಕೆಳಗಡೆ ಇರ್ತಕ್ಕಂಥ ಪಂಚಮುಖಿ ಆಂಜನೇಯ 11 ಅಡಿ ಎತ್ತರದ ಏಕಶಿಲಾ ವಿಗ್ರಹ, ಅದು ಕೂಡ ಕೃಷ್ಣ ಶೈಲಿಯಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗೆ ಪೂರ್ತಿ ಬೆಟ್ಟವು ಸಹ ಸಂಜೀವಿನಿ ಪರ್ವದ ಅಂಶವಾಗಿದ್ದು ವಿಶೇಷವಾದಂತಹ ಗಿಡಮೂಲಿಕೆಗಳು ಸಹ ಇರ್ತಕ್ಕಂಥದ್ದು. ಏ ಮೇಲೆ ಹೋಗ್ಬೋದಾ? ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತೇನೆ. ಇಲ್ಲಿ ನೋಡಿ, ಮೇಲೆ ಹೋಗಕ್ಕೂ ಆಗುತ್ತೆ. ಇಲ್ಲಿ ರಾಮನ ಮೂರ್ತಿ ಮೇಲೆ ಹೋಗ್ತೇವೆ. ಪಂಚಮುಖಿ ಆಂಜನೇಯ ದೇವಸ್ಥಾನ ಪುರಾತನ ಕಾಲದಿಂದ ಇದ್ದು ಅದನ್ನು ಜೀರ್ಣೋದ್ಧಾರವಾಗಿ 11 ವರ್ಷ ಆಗಿರ್ತಕ್ಕಂಥ, ಇದು 12ನೇ ವರ್ಷ. ಹಾಗೆ ಕೋದಂಡರಾಮ ವಿಗ್ರಹವು ಈಗ 6ನೇ ವರ್ಷ ಕಳೆದು 7ನೇ ವರ್ಷ ನೀಡಿರ್ತಕ್ಕಂಥ. ಒಂದು ದಿನ ಶಿವಪಾರ್ವತಿಯವರು ಭೂಲೋಕದಲ್ಲಿ ವಿವರಿಸ್ತಾರೆ, ಕರೆದು ತಮ್ಮ ಶಕ್ತಿಯನ್ನು ಆತನ ಕೈಗೆ ನೀಡಿ ಕಲಿಸ್ತಾರೆ. ಅದನ್ನು ತೋರಿಸಬೇಡ ಮಾರ್ರೆ, ನಾನು ಹೇಳುವಾಗಿರ್ಬೇಕದು. ಇವಲ್ಲ ಗಾಡಿ ಕೊಟ್ಟ ಗೊತ್ತೇ ಇಲ್ಲ. ಅದನ್ನು ಓದಿ ಹೇಳುದು, ಅದನ್ನು ಓದಿ ಆದ್ರೂ ಸರಿ ಹೇಳ್ತೀನಿ. ನೋಡಿ ಇಲ್ಲಿ ಆಂಜನೇಯ ರಾಮನಿಗೋಸ್ಕರ ಸಂಜೀವಿನಿ ಪರ್ವತ ತರ್ತಿದ್ದಾರೆ. ಅಲ್ಲಿ ತರ್ತಾ ಇರ್ಬೇಕಾದ್ರೆ ಅದರ ಒಂದು ತುಂಡು, ಆ ಒಂದು ತುಂಡು ಇಲ್ಲಿ ತೋರಿಸ್ತಿದ್ದಾರೆ ನೋಡಿ. ಅದು ಕೆಳಗಡೆ ಕೂತಿರುವ ವಸು ಮಹರ್ಷಿಯ ಮೇಲೆ ಬೀಳುತ್ತಂತೆ. ಮುಂದೆ ರಾಮನ ಹತ್ರ ಬಂದು ಸಂಜೀವಿನಿ ಪರ್ವತವನ್ನು ಕೊಡಬೇಕಾದ್ರೆ ಅದರಲ್ಲಿ ಒಂದೆರಡು ಭಾಗ ಕಮ್ಮಿಯಾಗಿರೋದನ್ನು ಕಂಡು ಅದನ್ನು ಹುಡುಕ್ತಾ ಬರ್ತಾನೆ ಆಂಜನೇಯ. ಹುಡುಕ್ತಾ ಬಂದಾಗ ಅಲ್ಲಿ ಎಲ್ಲಿ ಬಿದ್ದಿತ್ತು ಇದು ವಸು ಋಷಿ ಹತ್ರ ಬರ್ತಾನೆ. ವಸು ಋಷಿ ಹತ್ರ ಬಂದಾಗ ಅಲ್ಲಿ ಶಾಕಿನಿ ಡಾಕಿನಿ ಅವ್ರನ್ನ ಕೊಂದು ಸಂಹಾರ ಮಾಡಿ ಆಂಜನೇಯ ವಸು ಮಹರ್ಷಿಯ ಆಶೀರ್ವಾದ ಪಡೆದು ಇಲ್ಲಿ ಹನುಮಗಿರಿ, ಇದೇ ಹನುಮಗಿರಿಯಲ್ಲಿ ನೆಲೆಸ್ತಾರೆ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಎರಡು ಮಕ್ಕಳಾಗಿದೆ. ಇದು ಇನ್ನೊಂದಕ್ಕೆ ಟ್ರೈ ಮಾಡುದು. ನೀನ್ ನೆಕ್ಸ್ಟ್ ರೀಲ್ಸ್ ಮಾಡೋದಿಲ್ಲ ಅವಳ ಜೊತೆ? ಮಾಡ್ಬೇಕು,
ನನಗೆ ಸೆಲೆಕ್ಟೆಡ್ ನೋಡಿ. ಪ್ರತೀಕ್ಷಾ ರೀಲ್ಸ್ ಎಲ್ಲ ಮಾಡೋದಿಲ್ಲ. ಹೋಗೋ ಈಗ ಬಸವರಾಜ. ಅದೇ ಮಾಡು ವಿಷು, ವಿಷು ಹೇಗೆ ಸೌಂಡ್ ಮಾಡು. ಎಲ್ರಿಗೂ ಟ್ಯಾಲೆಂಟ್ ಉಂಟಲ್ಲ, ಎಲ್ಲ ಆರ್ಟಿಸ್ಟ್ಗಳೇ. ಅದಕ್ಕೆ ಫ್ಯಾನ್ ಅಲ್ಲ, ನೋಡಿ ಫ್ಯಾನ್ ಹಾಕಿದಾರಲ್ಲ ಬಸವರಾಜ ಅಂತ. ಇದು ದೊಡ್ಡ ಅಂಬ ನೀವು ಮಾಡಿ. ಅಂಬೋ ಇದು ಮಿಮಿಕ್ರಿ ಅಪ್ಪ. ಓಕೆ ಇಂದು ಎಬ್ಬೋ ರಾಕ್ಷಸಿ. ಇದು 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 ಕಫ ಆಗಿರೋ ಅಂತ. ಗಂಟಲಲ್ಲಿ ಕಿಚ್ ಕಿಚ್ಚ ಅವರಿಗೆ. ನಿಂದು ನಿಂದು ದೈಗೋದರ್ಶ. ನಿಂಗೆ ಏಕತೆಯ ದನ ಸೌಂಡ್ ಮಾಡಿ. ಸೂಪರ್ ಸೂಪರ್. ಹಾ ಸಣ್ಣ ಕರು ಅಂತ, ಇದು ಸಣ್ಣ ಕರು. ಹಾ ಹೇಳು. ಹಾ ಮಾಡು ಮಾಡು. ಅಂಬೆ ತಂದೆ ಬಜ್ಜು 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 ನೀನು ಮೈಸಾಸುರ. ಈಗ ಈಗ ನಾನು ನಾನು ಆಂಜನೇಯ. ಒಂದು ವರ್ಡಲ್ಲಿ ಆಂಜನೇಯ ಅಂದ್ರೆ ವಿವರಿಸ್ತ. ವಾಯುಪುತ್ರ ಶ್ರದ್ಧೆ ಶಕ್ತಿಮಾನ್ ತುಂಬಾ ಬಲವಂತ ಶಕ್ತಿಯುಳ್ಳ. ಒಂದೇ ವರ್ಡ್ ಬಲವಂತ. ವಾಯು ಅಂಜಿಕೆ ಹೋಗಿಸುವ ಆಂಜನೇಯ. ರಾಮಭಕ್ತ. ವಾಯುಪುತ್ರ ಬಲಭೀಮ. ಅಂಜನಿ ಪುತ್ರ ಪಂಚಮುಖಿ. ಪಂಚಮುಖಿ ಆಂಜನೇಯ ಅಂದರೆ ಮೊದಲನೇದಾಗಿ ಪಂಚಮುಖಿ ಆಂಜನೇಯನಲ್ಲಿ ಆಂಜನೇಯ ಅವತಾರ, ಎರಡನೇದಾಗಿ ನರಸಿಂಹ ಅವತಾರ ಬಲಭಾಗದಲ್ಲಿ, ಹಿಂಭಾಗದಲ್ಲಿ ಗರುಡ ಅವತಾರ, ಹಾಗೆ ಬಲ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ವರಾಹ ಅವತಾರ, ಹಾಗೆ ಮೇಲಗ್ರದಲ್ಲಿ ಇರ್ತಕ್ಕಂಥ ಹಯಗ್ರೀವ ಅವತಾರ ಅಂತ. ಪಂಚಮುಖಿ ಆಂಜನೇಯನು ಅಭಯವನ್ನು ನೀಡ್ತಕ್ಕಂಥವನು, ಹಾಗೆ ನರಸಿಂಹನು ಸಮಸ್ತರಾದಂಥ ದುಷ್ಟಬಾಧೆಗಳನ್ನು ಶತ್ರುಬಾಧೆಗಳನ್ನು ನಿವಾರಣೆಯನ್ನು ಮಾಡ್ತಕ್ಕಂಥವನು, ಹಾಗೆ ಗರುಡನು ಸಮಸ್ತರಾದಂಥ ಕಾರ್ಯಗಳಲ್ಲಿ ಸಿದ್ಧಿಯನ್ನು ಅನುಗ್ರಹವನ್ನು ಮಾಡಿಕೊಡ್ತಾನೆ, ಹಾಗೆ ವರಾಹ ಮತ್ತು ವಿಶೇಷವಾಗಿ ಹಯಗ್ರೀವ ಸ್ವಾಮಿ ಸಮಸ್ತರ ಇಷ್ಟಾರ್ಥಗಳನ್ನು ಅನುಗ್ರಹವನ್ನು ಮಾಡಿಕೊಟ್ಟು ಸದಾಕಾಲ ಸುಖ ಶಾಂತಿ ನೆಮ್ಮದಿಯಾದಂಥ ಜೀವನಕ್ಕೆ ಹಾಗೂ ವರಾಹ ಸ್ವಾಮಿ ಮತ್ತು ಹಯಗ್ರೀವ ಸ್ವಾಮಿಯು ಇಷ್ಟಾರ್ಥದಾಯಕಗಳನ್ನು ಮಾಡ್ತಕ್ಕಂತಹ ಅನುಗ್ರಹವಾಗಿದ್ದು, ಈ ಎಲ್ಲ ದೇವತೆಗಳ ಏಕಮುಖವಾದಂತಹ ಪಂಚಮುಖಿ ಆಂಜನೇಯ ಕೃಷ್ಣಶಿಲೆಯ ವಿಗ್ರಹ ಇಲ್ಲಿರ್ತಕ್ಕಂಥದ್ದು. ಭಯಂಕರ ಮಾರ. ಏ ಇವಳು ಕಾಲೇಜಿಗೆ ಹೋಗೋ ಹುಡುಗಿ ನಮಗೆಲ್ಲ ಚಾಕ್ಲೇಟ್ ಕೊಡಿಸಿದ್ರು. ಇವಳು ನೆಕ್ಸ್ಟ್ ಒಂದು ಐ ಟಿ ಕಂಪನಿಯಲ್ಲಿ ಜಾಬ್ ಆಗಿ ಎಂತೆಲ್ಲ ತೆಗೆದು ಕೊಟ್ಟಲ್ಲ ಮಾರ. ಈಗಲೇ ಚಾಕ್ಲೇಟ್ ಕಾಲೇಜಿಗೆ ಇನ್ಕಮ್ ಇಲ್ಲ, ಚಾಕ್ಲೇಟ್ ತೆಗೆದು ಕೊಟ್ಟಿದ್ದಾರೆ ಎಲ್ಲರಿಗೆ. ಭಯಂಕರ ಥ್ಯಾಂಕ್ಸ್. ಏ ಇದು ಹಾಗೆ ನಾನು 100 ರೂಪಾಯಿ ಕೊಟ್ಟೆ ಅದೇ ಅದ ಎಂತ ಗೊತ್ತುಂಟ, ಮೊನ್ನೆ ಎಲ್ಲ ಸುತ್ತ ನಮ್ಮ ಶಾಪ್ ಹತ್ರ ಒಬ್ಳು ಹುಡುಗಿ ಬಂದ್ಲು. ಹುಡುಗಿ ಅಂದ್ರೆ ಹೆಂಗಸ್ ಅದು ಗಿಲಿ ಮಾರುವವರು ಲಕ್ಷಣ ಹೇಳ್ತಾರಲ್ಲ, ಇದು ಕಾರ್ಡ್ ತೆಗೆದು ನಾನು ತುಂಬ ಒತ್ತಾಯ ಮಾಡಿದ್ಲು. ಮತ್ತೆ ಎಂತ ಮಾಡಿದ ಬೇಡ ಅಂತ ಹೇಳಿದ್ದೆ, ಕಲಿಸಿದೆ ನಾನು ಬೇಡ ಬೇಡ ಅಂತ. ಮತ್ತೆ ಸಹ ನೋಡೋ ಪಾಪ ಅನಿಸಿದ್ರು. ಬೆಳಿಗ್ಗೆ ಒಂದು ನೀವು ಲಕ್ಷಣ ಹೇಳೋದು ಬೇಡ ಬೋನಿ ಬೋನಿ ಅಲ್ಲೊಂದು 100 ರೂಪಾಯಿ ಕೊಟ್ಟು ಬಿಟ್ಟೆ ಇಲ್ಲ ಅಂತೇಳಿ ಹೇಳಿದ್ಲು. ವಾಪಸ್ ನಾನು 100 ರೂಪಾಯಿ ವಾಪಸ್ ಕೊಟ್ಲು. ಒಂದು ಕೆಲವೆಲ್ಲ ಕರೆಕ್ಟ್ ಹೇಳಿದ್ಲು, ಮತ್ತೆ ಸಾಕು ಅಂತ ಹೇಳಿದೆ. ನನಗೆ ಅಂದರೆ 200 ರೂಪಾಯಿ ಕೊಟ್ಟೆ. 200 ರೂಪಾಯಿ ಕೊಡುವಾಗ ಅವಳದ್ದು ಚೇಂಜ್ ಅವಳದ್ದು ಎಷ್ಟು 50 ರೂಪಾಯಿನ ಚೇಂಜ್ ಇಲ್ಲ ಅಂತ ಹೇಳಿದ್ಲು. ಹಾಗೆ ಇದು ಗಿಳಿಯನಲ್ಲಿ ಇಟ್ಟು ನನ್ನ ಹತ್ರ ಶಾಪ್ ಹತ್ರ ಇಟ್ಟು ಚೇಂಜ್ ತರ್ತೇನೆ ಅಂತ ಹೋದ್ಲು. ಹಾಗೆ ಹೋದವಳು ಬರಲಿಲ್ಲ, ಹೋದ್ಲೆ ಗಿಲ್ಲಿಲ್ಲೇ ಬಾಕಿ ಗಿಲ್ಲನ್ನ ಹತ್ರವೇ
ಅವ್ರು ಚೇಂಜ್ ಮಾಡಿದ ನಿನ್ನನ್ನು ಮಂಗ ಮಾಡ್ಲಿಕ್ಕೆ ಚೇಂಜ್ ಮಾಡಿದ್ದು ಕೇಳಿದ ಅವನಿಗೆ ಹೇಳಿದ ಗಿಲ್ಲ ಅವನು ಕರೆಕ್ಟ್ ಹೇಳಿದಾನೆ ಗಿಳಿ ಇಲ್ಲಿಂದ. ಇವತ್ತಿನ ಈ ಲಾಕ್ ನ ಮುಗಿಸುವಂತ ಸಮಯ ಬಂದಿದೆ. ಇವತ್ತಿನ ನಮ್ಮ ತಿಂಡಿ ಸ್ಪಾನ್ಸರ್ ಮಾಡಿದ್ದಾರೆ ಸೋ ಸುದರ್ಶನ್ ಅವರ ಫ್ಯಾಮಿಲಿ. ಅಷ್ಟು ಓದಿ ಅಂತ ಬೇಡ ನಾವೇ ಸಿಂಗಾರ ಮಾತಾಡುವ ಮಯಗಾತಿಯೇ ನಿನಗಾಗಿ ನಾ ಸಾಯುವೆ. ಒರಿಜಿನಲ್ ಸಾಂಗ್ ಆಡ್ತಾರೆ ಶ್ರವಣ್ ತೆಗೆದುಕೊಡ್ತೇನೆ ಫಸ್ಟ್ ರೆಡಿ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೆ ಹೇಳಲಿ ನಿನ್ನ ಮೈಯ ತುಂಬಾ ಕಣ್ಣಿದೆ. ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಸುಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಅವ್ರ ಅಪ್ಪನವ್ರಿಗೆ ಗೊತ್ತುಂಟ ಏನ ಬಾವನೊಟ್ಟಿಗೆ ಪದ್ಯ ಹೇಳಿದ್ದು ಅಪ್ಪನವ್ರಿಗೆ ಗೊತ್ತುಂಟು. ಹೌದಾ? ಬಾವ ಬಾವ ಎಂತ ಅಣ್ಣ ಅತ್ತೆ ಮಗನ ಅಪ್ಪನ ಹತ್ರ ಕೇಳಿ ಮಾಡಿ ಮತ್ತೆ ಆಚೀಚೆ ಎಲ್ಲ ಅವ್ರಿಗೆ ಹೋಗುದಿಲ್ಲ ಎಂತ ಕೇಳಿದ್ದೆ ಅಣ್ಣ ಅಪ್ಪ. ಅಪ್ಪ ಸಣ್ಣ ಅತ್ತೆ ಮಗ ಅಂತ ನಿಮಗೆ ಇದಿಲ್ವಾ? ಅತ್ತೆ ಮಗ ಹೇಗೆ ಅಣ್ಣ ಆಗುದು ಅಣ್ಣ? ಅವನಿಗೆ ಮದುವೆ ಫಿಕ್ಸ್ ಆಯ್ತಲ್ಲ ಅದಕ್ಕೆ ವಂಚನೆ. ಬರಿದ್ದಾರೆ ಅವರು ನಿನ್ನೆಲ್ಲ ಭಾವ ಕರೀತಾರ? ಯಾವ ಅವನ ತಂಗಿಲ್ವಾ? ಅವರನ್ನ ಮನಸ್ಸಿತ್ತು ನನಗೆ ಇವನಿಗೆ ಮದುವೆ ಆಗಿದೆ ಅಂತ ಕರೀದಿಲ್ಲ. ಅದಕ್ಕೆ ನಾಸ ಅವನನ್ನು ಮದುವೆಗೋರಿಗೂ ಭಾವ ಕರೀದಿಲ್ಲ. ಚುಲ್ಲ ಮಾಡಿದ್ದಾರೆ. ನಾನು ಹೇಳಿದಾಗ ಪ್ಯಾಂಪರ್ಸ್ ಹಾಕು ಅಂತ ಹೇಳಿದ ನಾಯಿಗೆ ಪ್ಯಾಂಪರ್ಸ್ ಹಾಕಿ ನಾಯಿ ನೋಡಿ ಈಗ ನಾಯಿ ಎಷ್ಟು ಚುಲ್ಲ ಮಾಡಿದೆ ಟೈರಿಗೆ. ಇವರು ಟೈರ್ ತೊಳಿದಿಲ್ವ ಅಂತ ಕಾರಿದು ಟೈರ್. ಹೌದಾ? ನಾಯಿ ತೊಳಿದು ಯಾವಾಗ್ಲೂ ಅದೇ ಕ್ಲೀನ್ ಮಾಡಿ ಬಿಡ್ತದೆ ನಾವು ಹೋಗುದು ಮಾತ್ರ. ನಾವ್ ಬಂದು ಮಾಡ್ತೇವೆ ಬಂದು ಮಾಡ್ತೇವೆ ಬಂದು ಮಾಡ್ತೇವೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ ಮಾರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತೆ ಮತ್ತೊಂದು ಶೇರ್ ಮಾಡಿ ಇನ್ಸ್ಟಾದಲ್ಲಿ ಜಗ ಚಿಕ್ಕ. ಹೌದಲ್ಲ? ಹಾ ಫಾಲೋ ಮಾಡಿ. ಈ ಲಾಗ್ ನ ಮುಗಿಸುವಂತ ಸಮಯ ಬಂದಿದೆ ಈಗ. ಜಗನ್ನಾಥ್ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡಿ, ನೋಡೋರಿಗೆ ಕನ್ಫ್ಯೂಸ್ ಆಗ್ಬೋದು ಯಾವುದು ನಾಯಿ ಅಂತ. ಓಕೆ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ರಾಜ್ ಆಚಾರ್ ಲಾಗ್ಸ್. ಥ್ಯಾಂಕ್ ಯು.